ತಮ್ಮೆಲ್ಲರೂ ಕೂಡ ವಾಲ್ಮೀಕಿ ಜಯಂತ್ಯುತ್ಸವ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ಕಳೆದ ಬಾರಿ ನಾನು ಬಂದಂತ ಟೈಮಲ್ಲಿ ಆಶಾ ಕಾರ್ಯಕರ್ತರು, ನರ್ಸ್ಗಳು, ಡಾಕ್ಟರ್ಗಳು, ಎನ್ಆರ್ಎಚ್ ಎಂದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಹಳಷ್ಟು ಬೇಡಿಕೆಯನ್ನು ಕೂಡ ತಾವು ಇಟ್ಟಿದ್ರಿ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ 500 ರೂಪಾಯಿ ಸಂಬಳವನ್ನು ಏರಿಸುವಂತ ಕೆಲಸ ಆಶಾ ಕಾರ್ಯಕರ್ತರಿಗೆ ನಾನು ಮಾಡಿದ್ದೇನೆ. ಇನ್ನು ತಮಗೆ ಮುಂಬರುವಂತಹ ದಿನಗಳಲ್ಲಿ ನಾನು ಮಾತನ್ನು ಕೊಟ್ಟಿದ್ದೆ, ನಾನು ಅಧಿಕಾರದಲ್ಲಿ ಎಷ್ಟು ದಿನಗಳು ಇರ್ತೀನೋ ಗೊತ್ತಿಲ್ಲ, ಆಗ್ಲಿ ನಿಮ್ಗೆ 10,000 ರೂಪಾಯಿ ನಾನು ಏನು ಮಾತನ್ನು ಕೊಟ್ಟಿದ್ದೀನೋ, ನಾನು ಅವಧಿಯಲ್ಲಿ ಇರೋ ಒಳಗಡೆ ನಿಮ್ಗೆ 10,000 ರೂಪಾಯಿ ಸಂಬಳವನ್ನು ಮಾಡಿಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತೇಳಿ ನಾನು ವಿಶೇಷವಾಗಿ ಮಾತನ್ನು ಕೂಡ ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನನ್ನ ತಾಯಿಯಂದ್ರೆ ಎಲ್ಲರೂ ಕೂಡ ಏನಿವತ್ತು ನರ್ಸ್ಗಳು ಜೊತೆಲಿ ಆಯಗಳು ಏನ್ ಕೆಲಸ ಮಾಡ್ತಾ ಇದ್ರು, NRHM ಅಲ್ಲಿ ಕೆಲಸ ಮಾಡಂತವ್ರು ಕೂಡ ಸಂಬಳವನ್ನು ಆಯ್ಕೆ ಮಾಡ್ತಾ ಇದ್ದೀನಿ, ಸಂಬಳ ಜಾಸ್ತಿ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದಲ್ಲಿ ಸ್ಟೇಟ್ ಸೆಕ್ಟರ್ದಲ್ಲಿ ಮಾಡ್ತಾ ಇರುವಂತಹ ಎಲ್ಲ ನರ್ಸ್ಗಳಿಗೆ ಏನು 6,000 ರೂಪಾಯಿ 7,000 ರೂಪಾಯಿ ಸಂಬಳ ಏನು ತಗೊಂತಿದ್ರು, ಅವರು ಕೂಡ ಪ್ರತಿ ನರ್ಸ್ಗೆ 17,500 ಸಂಬಳವನ್ನು ಕೂಡ ಮಾಡುವಂತ ಕೆಲಸ ಮಾಡಿದ್ರು, 17,500 ಸಂಬಳವನ್ನು ಮಾಡುವಂತ ಕೆಲಸ ಮಾಡಿದ್ರು. ವಿಶೇಷವಾಗಿ ಆಸ್ಪತ್ರೆ ಬಂದಂತ ಟೈಮಲ್ಲಿ ಜನೌಷಧಿ ಕೇಂದ್ರ ಆಗ್ಬೇಕಂತೇಳಿ ಬಹಳಷ್ಟು ಜನರು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ವಿಶೇಷವಾಗಿ ಎಲ್ಲರೂ ಸೇರಿಕೊಂಡು ಅವರು ಮಾಲೀಕರು, ಜನೌಷಧಿ ಕೇಂದ್ರದ ಮಾಲೀಕರು ಜೊತೆಲಿ ಎಲ್ಲರೂ ಸೇರಿಕೊಂಡು ಇವತ್ತೇನು ಪ್ರಾರಂಭೋತ್ಸವ ಮಾಡಿದ್ರು. ವಿಶೇಷವಾಗಿ ಶ್ರೀರಾಮ ಟ್ರಸ್ಟ್ ಈಶ್ವರಪ್ಪಣ್ಣರು ಅವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ನನ್ನ ಇಲಾಖೆ ವತಿಯಿಂದ ಸರ್ಕಾರದಿಂದ ಅವರಿಗೆ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೀನಿ. ಯಾಕಂದ್ರೆ ಜನೌಷಧಿ ಕೇಂದ್ರ ಬಹಳಷ್ಟು ಉಪಯೋಗವಾದಂತ ಅದು ಜನೌಷಧಿ ಕೇಂದ್ರ ಆಗುತ್ತೆ. ಯಾಕಂದ್ರೆ ಈ ಭಾಗದಲ್ಲಿ ಬಹಳಷ್ಟು ಮಂದಿ ಬಡವರು ಇವತ್ತು ಹೊರಗಡೆ ಹೋಗಿ ಔಷಧ ಅಂಗಡಿಗಳಲ್ಲಿ ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ತೃಪ್ತಿ ಆಗುತ್ತೆ, ಜನೌಷಧಿ ಕೇಂದ್ರದಲ್ಲಿ ಬಹಳಷ್ಟು ಕಡಿಮೆ ಆಗುತ್ತೆ. ಅದಕ್ಕೊಂದು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಇದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಏನು ಸರ್ಕಾರದ ಕಳೆದ ಸರ್ಕಾರದಲ್ಲಿ ಕೂಡ ಏನು ಸೂಚನೆಯನ್ನು ಕೊಟ್ಟಿದ್ರು, ನಾನು ಆರೋಗ್ಯ ಮಂತ್ರಿಗಳಾದ ನಂತರ ಇಡೀ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ರೀತಿ ಒಂದು ರೀತಿ ಅಂದ್ರೆ ಈ ರೀತಿ ಯಾವ ರೀತಿಯಲ್ಲಿ ಇವತ್ತು ಜನೌಷಧಿ ಕೇಂದ್ರ ಔಷಧ ಒಂದು ಆದೇಶವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ತಮ್ಮೆಲ್ಲರೂ ಕೂಡ ಇನ್ನು ನಾನು ಚಿತ್ರದುರ್ಗ ಹೋಗ್ಬೇಕು, ನಾಯಕನಹಟ್ಟಿಗೆ ಹೋಗ್ಬೇಕು, ಗದಗ ಹೋಗ್ಬೇಕು, ಗದಗಿಂದ ಹುಬ್ಳಿ ಧಾರವಾಡ ತಿರ್ಕೋಬೇಕಾಗಿರೋ ಕಾರಣ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.